7000 ಕೋಟಿ ರೂಪಾಯಿ ಪಾಟೋಲ್ಸ್ ಎಲ್ಲಿ ಯಾವ 7000 ರೂಪಾಯಿ ಪಾಟೋಲ್ಸ್ ಎಲ್ಲಿ ಮುಚ್ಚಿದೆ ಏನಿದೆ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೋ ಹಿಂಗೆ ಭ್ರಷ್ಟಾಚಾರದ ಕ್ಯಾಪಿಟಲ್ ಅಂತ ಏನು ಕರ್ನಾಟಕ ರಾಜ್ಯಕ್ಕೆ ಹೆಸರು ಬಂದಿದೆ ಇದು ಯಾವ ತರದ ಅನುಮಾನ ಇಲ್ಲ ನಾವು ಇವತ್ತು ತಮಗೆ ಕರೆದಿರೋದು ಒಂದೇ ವಿಚಾರ ನಾವು ಇದನ್ನ ಸುಮ್ಮನೆ ಈ 40% ಕಮಿಷನ್ ಎಲ್ಲ ಹಂತದಲ್ಲೂ ಕೂಡ ಸ್ಟೇಜ್ ಬೈ ಸ್ಟೇಜ್ ಮಾಹಿತಿಯನ್ನ ಮುಂದಿನ ದಿನದಲ್ಲಿ ನಾವು ಒದಗಿಸಿಕೊಡ್ತೇವೆ ಸೋ ನಾವು ಫಸ್ಟ್ ಸರ್ಕಾರಕ್ಕೆ ವಾರ್ನ್ ಮಾಡ್ತಾ ಇದೀವಿ ಯು ಹ್ಯಾವ್ ಟು ಸ್ಟಾಪ್ ಆಲ್ ದಿಸ್ ಎರಡನೇದು ಕಾಂಟ್ರಾಕ್ಟರ್ ಗಳಿಗೆ ಅವರಿಗೆ ವಾರ್ನ್ ಮಾಡ್ತಾ ಇದೀವಿ ಮೂರನೇದು ಆಫೀಷಿಯಲ್ಸ್ ವಾರ್ನ್ ಮಾಡ್ತಾ ಇದೀವಿ ನಮ್ಮ ಸರ್ಕಾರ 45 ದಿನ ಆದ್ಮೇಲೆ ಬರ್ತದೆ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಕಳೆದ 6 ತಿಂಗಳಿಂದ ಏನೇನು ನಡೆದಿದೆ ಒಂದು ವರ್ಷದಿಂದ ಏನೇನು ಇಂತದ ನಡೆದಿದೆ ಎಲ್ಲನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಎಲ್ಲ ಕೂಡ ತನಿಖೆ ಮಾಡಿಸ್ತೀವಿ ಯಾಧಿಕಾರಿಗಳನ್ನು ಬಿಡಲ್ಲ ಕಾಂಟ್ರಾಕ್ಟರ್ ಬಿಡಲ್ಲ ರಾಜಕಾರಣಿಗಳನ್ನು ಬಿಡಲ್ಲ ಎಲ್ಲರ ಮೇಲೂ ಕೂಡ ತನಿಖೆಯನ್ನು ಮಾಡಿ ಈ ಒಂದು ಭ್ರಷ್ಟಾಚಾರದ ಕೂಪ ಏನಿದೆ ಇದನ್ನು ಏನು ಒಂದು ಇಡಿ ನಮ್ಮ ರಾಜ್ಯಕ್ಕೆ ಕಳಂಕ ಬಂದಿದೆ ಏನು ಈ 40% ಕಮಿಷನ್ ಇದೆ ಇದು ಕಂಪ್ಲೀಟ್ ಲೂಟಿ ನಾವು ಪ್ರತಿಯೊಬ್ಬ ಕಾಂಟ್ರಾಕ್ಟರ್ ವಾಚ್ ಮಾಡ್ತಾ ಇದೀವಿ ಪ್ರತಿಯೊಂದು ಫೈಲ್ ವಾಚ್ ಮಾಡ್ತಾ ಇದೀವಿ ಪ್ರತಿಯೊಬ್ಬ ಶಾಸಕ ಮನಮನೆಗೆ ಹೋಗಿ ಕಾಂಟ್ರಾಕ್ಟರ್ನ ಹುಡುಕಿ ಹುಡುಕಿ ಕರೆದು ನೀನು ಈ ಕೆಲಸ ತಗೋ ನೀ ಕೆಲಸ ತಗೋ ನೀ ಕೆಲಸ ತಗೋ ಅಂತ ಹೇಳಿ ಹಿಂಸೆಯಾಗಿ ಅಡ್ವಾನ್ಸ್ ಕೊಡು ನಮಗೆ 5% ಕೊಡು 10% ಕೊಡು ಅಂತ ಹೇಳಿ ಇವತ್ತು ಕಾಂಟ್ರಾಕ್ಟರ್ಗಳಿಗೆ ಕರೆದು ಕರೆದು ಇದು ಬರೀ ಮಂತ್ರಿ ಲೆವೆಲ್ ನಡೀತಾ ಇಲ್ಲ ಕಾಂಟ್ರಾ ಎಂಎಲ್ಎಗಳಿಗೂ ಕೂಡ ಇದನ್ನ ಪ್ರತಿ ಜಿಲ್ಲಾವಾರು ಕೆಲವು ಕೆಲಸಗಳನ್ನು ವಹಿಸಿದ್ದಾರೆ ಸೋ ಇದನ್ನ ಬೆಳಕು ಚೆಲ್ಲಬೇಕು ಇದರ ಬಗ್ಗೆ ವ್ಯಾಪಕ ಚರ್ಚೆ ಆಗಬೇಕು ಸೋ ಅದಕ್ಕೋಸ್ಕರ ನಾವು ತರಾತುರಿಯಲ್ಲಿ ನಿಮ್ಮನ್ನ ಕರೆದಿದ್ದೀವಿ ಅಸೆಂಬ್ಲಿಯಲ್ಲಿ ಇವತ್ತು ತೆಗೆದುಕೊಳ್ಳಬೇಕು ಅಂತ ಮಾಡಿದ್ರು ನಾವು ಇದನ್ನ ಬೆಳಗ್ಗೆ ಪ್ರೆಸ್ ಇದನ್ನ ಟೂರ್ ಅಲ್ಲಿ ಇದ್ದೀವಿ ಮತ್ತೆ ಬಜೆಟ್ ಸೆಷನ್ ಇದೆ ಅದನ್ನ ನಾನು ಮಿಕ್ಕಿದ್ದು ನಾವು ಬಜೆಟ್ ಸೆಷನ್ ಇಲ್ಲದಿಂದಲೇ ಈ ಬೇರೆ ಏನು ವಿಚಾರ ಇದೆ ಅಂತ ಹೇಳಿ ನಾವು ಮಾತಾಡ್ತೀವಿ ಆದರೆ ಈ ಒಂದು ಏನು ಈ ಭ್ರಷ್ಟಾಚಾರ ಇರಿಗೇಷನ್ ರೂರಲ್ ಡೆವಲಪ್ಮೆಂಟ್ ಮೈನರ್ ಇರಿಗೇಷನ್ ಪಿಡಬ್ಲ್ಯೂಡಿ ಮತ್ತು ಬೇರೆ ಇಲಾಖೆಗಳಲ್ಲಿ ಇನ್ಕ್ಲೂಡಿಂಗ್ ಆಲ್ ಒಂದೆರಡು ಇಲಾಖೆ ಅಂತಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಬರೀ ದುಡ್ಡು ಲೂಟಿ ಮಾಡಲಿಕ್ಕೆ ಕರಪ್ಷನ್ ಮಾಡಲಿಕ್ಕೆ ಎಷ್ಟು ಆಗ್ತದೋ ಕಿತ್ತುಕೊಂಡು ಹೋಗಲಿಕ್ಕೆ ಆಮೇಲೆ ಏನು ಬೇಕಾದ್ರು ಆಗಲಿ ಅಂತ ಹೇಳಿ ಇವತ್ತು ಏನು ಈ ಸರ್ಕಾರ ಹೊರಟಿದೆ ಇದು ಕೊನೆ ಆಗಬೇಕು ಇದಕ್ಕೆ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ವಹಿಸ್ತಾ ಇದ್ದೀವಿ ಕಾಂಟ್ರಾಕ್ಟರ್ಗಳಿಗೆ ಎಚ್ಚರಿಕೆ ವಹಿಸ್ತಾ ಇದ್ದೀವಿ ಮತ್ತು ಆಡಳಿತದಲ್ಲಿರುವಂತ ಎಲ್ಲ ನಾಯಕರುಗಳಿಗೆ ನಾವು ಇದನ್ನು ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಒಂದು ಮಾಹಿತಿಗೋಸ್ಕರ ಇವತ್ತು ತರಾತುರಿಯಲ್ಲಿ ನಿಮ್ಮನ್ನ ಕರೆದಿದ್ದೇವೆ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ